ಮಾಡಿಸೋದು, ರಾಜ್ಕುಮಾರ್ಗೆ ಊಟ ಮಾಡಿಸ್ತಾ ಇದ್ದಿದ್ದನ್ನು, ಎಷ್ಟು ಚೆನ್ನಾಗಿರೋ ಫೋಟೋ ನೀನು ನೋಡಿಬಿಟ್ರೆ ಅಯ್ಯೋ ಎಷ್ಟು ಪ್ರೀತಿ ಮಾಡ್ತಾಯಿದ್ರು ರಾಜ್ಕುಮಾರ್ಗೆ ಅಂತ ಹೇಳ್ತಕ್ಕಂಥದ್ದು. ಆ ಪುಟಾಣಿ ಮಗುನ ಇಟ್ಕೊಂಡು ರಾಜ್ಕುಮಾರ್ ಫ್ಯಾಮಿಲಿನ ಲವ್ ಮಾಡಿಕೊಂಡು, ಆಮೇಲೆ ಲೀಲಮ್ಮಗೆ ಒಂದು ಸ್ವಾರ್ಥ ಇತ್ತು. ಏನು ಸ್ವಾರ್ಥ ಅಂದರೆ, ನನ್ನ ಮಗ ಅಕಸ್ಮಾತ್ ಒಳ್ಳೆ ಹೀರೋಯಿನ್ ಜೊತೆ ಮಾಡಿಬಿಟ್ರೆ, ನನ್ನ ಮಗ ಒಳ್ಳೆ ಅವಳದಿಂದ ಹೊರಟೋದ ನಾನು ಬಿಟ್ಬಿಟ್ರೆ ಅಮ್ಮ ಹಾಕಿದ್ದ ಗೆರೆ ದಾಟ್ತಿರಲಿಲ್ಲ, ಇವ್ರು ಹಾಕಿದ ಗೆರೆ ಅವ್ನು ದಾಟ್ತಿರಲಿಲ್ಲ, ಇಬ್ಬರು ಹಂಗೆ ಇತ್ತು. ಯಾಕೆಂದರೆ ಲೀಲಮ್ಮ ಏನು ಅಂದರೆ ಪ್ರಾಣಿಗಳ ಮೇಲೆ ಭಾಳ ಇಷ್ಟ ಇತ್ತು, ಗಿಡಗಳ ಮೇಲೆ ಇತ್ತು. ರವಿಚಂದ್ರನ್ ಎಷ್ಟು ದಾನ ಧರ್ಮ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ, ವಿಷ್ಣುವರ್ಧನ್ ಎಷ್ಟು ದಾನ ಧರ್ಮ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಲೀಲಾವತಿ ಕೆಲವು ಸಮಯದಲ್ಲಿ ತಮ್ಗೆ ಇಲ್ಲದೇ ಇದ್ರು ಪರವಾಗಿಲ್ಲ ಎಲ್ಲ ಚಪಾತಿನೂ ಕೊಟ್ಟುಬಿಟ್ಟಿರೋರು ಉಂಟು. ಅಂಬರೀಷ್ ಮಾಡ್ತಾ ಇದ್ದ ದಾನ ಧರ್ಮ ಯಾವಾಗಂದರೆ ಮದುವೆ ಆಗೋಕ್ಕೆ ಮೊದಲು ಸೂಪರಾಗಿ ದಾನ ಧರ್ಮ ಮಾಡ್ತಿರೋ, ಮದುವೆ ಆದಮೇಲೆ ಹೆಂಡತಿ ಕಟ್ಟಾಕೋದ್ರೆ ಏನೋ ಗೊತ್ತಿಲ್ಲ, ಇದುವರ ತನಕ ದಾನ ಧರ್ಮ ಮಿಳಿಸ್ಬಿಡೋದು. ಸೊ ಇದಕ್ಕೆ ಲೀಲಾವತಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಭಾಳ ಒಡನಾಟ ತುಂಬ ಚೆನ್ನಾಗಿತ್ತು. ಹೋದಾಗ ಪಾಪ ಅಡುಗೆ ಮಾಡೋಕ್ಕವರು ಗುರುಗಳು ಬಂದ್ಬಿಟ್ಟಿದ್ದಾರೆ, ಬ್ರಾಹ್ಮಣರು ಕಣೋ, ನುಗ್ಗೆಕಾಯಿ ಮಾಡೋಕ್ಕೋ, ಮೀನೆಲ್ಲ ತೊಳೆದಾಕೋ, ಅಲ್ಲೆಲ್ಲ ಪಾತ್ರೆ ಎಲ್ಲ ತೊಳೆ ಕ್ಲೀನ್ ಮಾಡಿ ಅನ್ನೋರು ಪಾಪ. ಗುರುಗಳೇ, ಮೊನ್ನೆ ಅಷ್ಟೇ ಕನ್ನಡದ ಹಿರಿಯ ನಟಿ ಲೀಲಾವತಿಯವರು ನಿಧನರಾದರು, ತಾವು ಕೂಡ ಹೋಗಿ ಅಂತಿಮ ದರ್ಶನ ಮಾಡ್ಕೊಂಡು ಬಂದ್ರಿ. ಅವರ ಬದುಕಿನ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಅವರ ಒಡನಾಟ ಆಗಿರಬಹುದು, ಎಷ್ಟು ಸಲ ಮೀಟ್ ಮಾಡಿದ್ದೀರಾ, ಈ ವಿಚಾರಗಳನ್ನು ಹಂಚ್ಕೊಳ್ಬಹುದಾ? ಸಾಧಾರಣವಾಗಿ ಲೀಲಮ್ಮ ಅವರು ನಾನು ಬಹಳ ವರ್ಷದಿಂದ, ಫಾರ್ ಎಕ್ಸಾಂಪಲ್ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗಿಂದ ಹಿಡಿದು ಅವಾಗ ಅವ್ರ ಜೊತೆ ಸಣ್ಣ ಪುಟ್ಟ ಒನ್ ಡೇ ಮ್ಯಾಚು, ಕ್ರಿಕೆಟ್ ಮ್ಯಾಚು ಅನ್ನೋ ಥರ ಸಣ್ಣ ಸಣ್ಣ ಪಾತ್ರಗಳೆಲ್ಲ ಮಾಡಿದ್ದೆ. ಅವಾಗ ಲೀಲಮ್ಮನ ಜೊತೆ ತಮಿಳ್ ಪಿಕ್ಚರು ಒಂದು ಮಾಡ್ತಾಯಿದ್ರು, ಕೆ ಬಾಲಚಂದ್ರ ಸಮೀಕ್ ಹೋಗಿದ್ದಾಗ ಆ ಟೈಮ್ಗೂ ನಾನು ಎರಡು ಪಿಕ್ಚರ್ ಮಾಡಿದ್ದೀನಿ. ಕೈ ಕುಡ್ಪಾಳ್ ಕರ್ಪಗಾಂಬ ಅಂತ ಒಂದು ಮಾಡಿದ್ರು, ಕೆ ಆರ್ ವಿಜಯ್ ಜೊತೆ ಮಾಡ್ತಿದ್ದಾಗ ಅದು ಒಂದು ಪಾರ್ಟ್ ಮಾಡಿಸಿದ್ರು, ಅದಾದ್ಮೇಲೆ ತೆಲುಗುಲು ಒಂದು ಪಾರ್ಟ್ ಮಾಡಿದಾಗ ಆ ಟೈಮ್ಗಳು ಲೀಲಮ್ಮ ಅಂದರೆ ಅವಾಗೆಲ್ಲ ಮೆಡ್ರಾಸ್ ಹತ್ತಿರ ಇತ್ತು. ಸೊ ನಾನು ರಜಕ್ ಮಾತ್ರ ಏನಿದೆ ಸಮ್ಮರ್ ಹಾಲಿಡೇಸು, ಅಕಸ್ಮಾತ್ ಏನೋ ವಿಂಟರ್ ಹಾಲಿಡೇಸ್ ಇದ್ದಾಗ ನಾನು ಹೊಟ್ಟೋ ಇದ್ದಾಗ ನೀವು ಬ್ರಾಹ್ಮಣರಾಗಿ ಹುಟ್ಟುಬಿಟ್ಟು ಓದೋದು ಕಲ್ತ್ಕೋಬೇಕು, ಪಿಚರ್ ಗಿಚರ್ ಮಾಡ್ತೀರಾ ಅಂತ ನಮ್ಮ ತಾತ ಮುತ್ತಾತ ಅಂದೆಲ್ಲ ಬಯ್ಯೋರು. ಆ ಕಡೆ ನಮ್ಗೆ ಅಷ್ಟಾಗಿ ಕಳಿಸ್ತಿರಲಿಲ್ಲ, ಅದಕ್ಕೆ ಸಣ್ಣ ಪುಟ್ಟದ ಯಾವ್ದಾರ ಇದ್ರೆ ಏ ಮಗು ಗುಣಗುಣ ಚೆನ್ನಾಗಿದೆ ಕಣ ಮಾಡಿಸ್ಬಿಡು ಅಂತ. ಸೊ ವಿಟ್ಲಾಚಾರ್ಯ ಪಿಕ್ಚರಲ್ಲಿ ದೇವ್ರ ಪಿಕ್ಚರ್ ಗಣಪತಿಯಿಂದ ಸುಬ್ರಹ್ಮಣ್ಯ ಈ ಥರ ಎಲ್ಲ ಮಾಡಿಸ್ ಮಾಡಿರೋದನ್ನ ಅವ್ರಿಗೆ ನಾವು ಒಡನಾಟ ಅಂದರೆ ಪಿಕ್ಚರ್ದು ಭಾಳಷ್ಟು ವಿಚಾರ. ಎಷ್ಟೋ ಜನಕ್ಕೆ ನಾನು ಎಷ್ಟೋ ವಿಚಾರಗಳು ಇವತ್ತು ಅಮಿತಾಬ್ ಬಚ್ಚನಿಂದ ದಿಲೀಪ್ ಕುಮಾರಿಂದ ಹಿಡಿದು ಎಲ್ಲರ ಜೊತೆನೂ ಶಿವಾಜಿ ಗಣೇಶ್ ಎನ್ ಟಿ ರಾಮರಾವ್ ಜೊತೆನೂ ನಾನು ಮಾಡಿದ್ರು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಮಾಡಿದ್ದೀನಿ ಅಂತಕ್ಕೆ ಚೈಲ್ಡ್ ಆರ್ಟಿಸ್ಟಾಗಿ ನಾನು ಅಷ್ಟು ಬ್ಯುಸಿ ಇದ್ದೆ ಅವಾಗ. ಅಂದರೆ ಎಲ್ಲರ ಜೊತೆನೂ ಪುಟ್ ಪಾತ್ರ ಹೋಗೋದು ಬರೋದು, ನಾನು ತಿರುಗಿ ಓದ್ಕೊಳ್ಳೋದು, ನಮ್ಮ ಆಯ್ತು ಕೆಲಸ ಆಯಿತು, ನಾನು ಕಳ್ತೇನೆ, ನಮ್ಮ ತಾತ ಕರ್ಕೊಂಡು ಹೋಗೋರು ಬರು. ಯಾಕೆ ಅಂದರೆ ಕಂಟೋನ್ಮೆಂಟ್ ಏರಿಯಲ್ಲಿ ಇದ್ದಾಗ ಲೀಲಮ್ಮನವರು ಪಿಕ್ಚರ್ ಮಾಡ್ತಿದ್ದಾಗ ದ್ವಾರಕೀಶ್ ಸಮಯದಲ್ಲಿ ಒಂದು ಪಿಕ್ಚರ್ ಮಾಡ್ತಿದ್ರು, ಆ ಟೈಮ್ಗೆ ಇದೇ ಮೌಂಟ್ ಕಾರ್ಮಲ್ ಹತ್ರ ಒಂದು ಶೂಟಿಂಗ್ ನಡೀತಾ ಇತ್ತು. ರಜನಿಕಾಂತ್ ಬಂದು ಹೋಗ್ತಿದ್ರು ಬೆಂಗಳೂರಿಗೆ ಮಾಡ್ತಿದ್ರು ಹೋಗಿದ್ರು. ಸೊ ಲೀಲಮ್ಮ ಒಂದ್ಸಲ ಕೂತ್ಕೊಂಡಾಗ ಹೀಗೆ ಮಾತಾಡ್ತಿದ್ದಾಗ ರಾಮಚಂದ್ರ ಅಂತಿದ್ರು, ಶಿವಯ್ಯ ಅಂತ ಫೈಟರ್ ಇದ್ರಾಗ, ಸೊ ನಾವೆಲ್ಲ ಕೂತ್ಕೊಂಡಾಗ ಭಗವಾನ್ ಬಂದು ಹೋದ್ರು, ಮಾತಾಡ್ಕೊಂಡು ಹೋದ್ರು ಲೀಲಮ್ಮನಿಗೆ, ಲೀಲಾವತಿ ಅವ್ರಿಗೆ ಬೇರೆ ಯಾವುದೋ ಪಿಕ್ಚರ್ ನೋಡ್ಕೊಂಬಂದ್ರು, ಅಶ್ವಥ್ ಅವ್ರು ಬಂದಿರು ಅವರು ಮಾತಾಡ್ಕೊಂಡು, ದ್ವಾರಕೀಶ್ ಡೈರೆಕ್ಟ್ರು ಅದೊಂದು ಪಿಕ್ಚರ್ ಮಾಡ್ತಾ ಇದ್ರು. ಸರಿ, ಯಾವಾಗ ಭೂತ್ ಬಂಗ್ಲಾ ಅಂತ ಒಂದು ದೊಡ್ಡ ಮನೆ ಇತ್ತು ಅವಾಗ, ಈಗೆಲ್ಲ ಹೊಡೆದಾಗ ಅಪಾರ್ಟ್ಮೆಂಟ್ಸ್ ಆಗೋಗಿದೆ. ಆ ಜಾಗದಲ್ಲಿ ರಜನಿಕಾಂತ್ ಬಂದು ಅವರಿಬ್ಬರು ಮಾತಾಡ್ಕೊಳ್ತೀವಿ, ಏನೋ ಮಾತಾಡ್ತಿದ್ರು ಮಾಡ್ತಿದ್ರು. ಆವಾಗ ತಮಿಳ್ನಾಡಲ್ಲಿ ಮಾತಾಡಿದ ಮಾತನ್ನು ತಿರುಗಿ ಮತ್ತೆ ಮರುಕಳಿಸಿದ್ರು, ಮಾತಾಡಿದ್ರು ಏನು ಅಂದರೆ, ನೀನು ಜಾಗ ತೊಗೋಬೇಕಣ ತೊಗೊಂಡು, ಇವನಾದ್ರೂ ದುಡ್ಡಲ್ಲಿದ್ದೇನೆ ಮಾಡ್ಕೊಳಕ್ಕೆ ಮಟ್ಕೊಳಕ್ಕೆ, ಡೆವಲಪ್ ಆಗ್ತಾಯಿದೆ, ಈಗಿನ ಬೆಂಗಳೂರಿಗೆ ಹೋಗಿದೆಯಾ ಮಟ್ಟಿದೆಯಾ, ನೀನು ತಗೋ ಪರವಾಗಿಲ್ಲ ಅಂತ ರಜನಿಕಾಂತ್ಗೆ ಲೀಲಮ್ಮ ಅವರು. ತಗೋ ಪರವಾಗಿಲ್ಲ ಅಂದರೆ ಹೆಂಗೆ ತೊಗೊಳೋದು, ನಾನು ನನ್ನ ದುಡ್ಡು ಕಾಸೆ ಆಗಬೇಕಲ್ಲ ಅಂತ. ನೀನು ಏನು ಯೋಚನೆ ಮಾಡೋ, ಅಕಸ್ಮಾತ್ ಕಮ್ಮಿ ಬಿದ್ದರೆ ನಾನೇ ಕೊಡ್ತೀನಿ, ತೊಗೊಂಡಿರು ಕಮ್ಮಿ. ಆ ಜಾಗದಲ್ಲಿ ಮಹಾಬಲಿಪುರ ರೋಡು ಅವಾಗ ಕಾಡು, ನೀನು ಸಮುದ್ರಕ್ಕೆ ಹೋಗೋದು ಬಿಟ್ಟರೆ ಮೆಡ್ರಾಸಿಂದ ಆಂದಿವೆ ರೋಡು ತಿರುಕಳ್ಳಿಕೊಂಡ್ರಮ್ ಅಂತ ಬೆಟ್ಟ ಇದೆ, ತಿರುಕಳ್ಳಿಕೊಂಡ್ರಮಿಂದ ಪಕ್ಕದಲ್ಲೇ ಮಹಾಬಲಿಪುರ ಆದ ತಕ್ಷಣ ತಿರುಕಳ್ಳಿಕೊಂಡ್ರಮ್ ಹೋಗೋದು ದೂರು, ವಯ ತಿರುಕಳ್ಳಿಕೊಂಡ್ರಮ್. ನನಗೆ ತಿರುಕಳ್ಳಿಕೊಂಡ್ರಮ್ಗೆ ನನಗೂ ಅವಿನಾಭಾವ ಸಂಬಂಧ, ಯಾಕೆಂದ್ರೆ ನಮ್ಮ ತಾತ ಅವರು ಕಾಂಚೀಪುರ ಜಗದ್ಗುರುಗಳಾಗಿದ್ದ ಸಮಯದಲ್ಲಿ ನಾನು ಹೋಗ್ತಿದ್ದೆ ಬರ್ತಿದ್ದೆ, ಮುತ್ತಾತನೇ ದಂಡ ಹಿಡ್ಕೊಂಡು ಹೋಗ್ತಿದ್ದೆ, ನಾನು ಸಮ್ಮರ ನಡೆಸಿದ್ದೆ ಅವ್ರ ಜೊತೆ ಜಗದ್ಗುರುಗಳ ಜೊತೆ ಹೋದೆ ದಂಡ ಹಿಡ್ಕೊಳ್ಳೋದು ಹೋಗೋದು. ಸೊ ಆವಾಗ ಬೆಟ್ಟದ ಕೆಳಗೆ ಏನು ಅಂದರೆ ತಿರುಕಳಿ ಅಂದರೆ ಗರುಡ ಅಂತ, ಆ ಪಕ್ಷಿಗಳು ಎರಡು ಪಕ್ಷಿಗಳು ಬಂದು ಊಟ ಮಾಡೋ ಸಮಯ. ಸೊ ಅದ್ರ ಪಕ್ಕದಲ್ಲೇ ಜಮೀನು ನೋಡ್ಕೊಂಡಿದ್ದು ಈ ಕಡೆ ಹೋಗೋ ರೂಟ್ ಮಹಾಬಲಿಪುರ ರೂಟ್. ಸೊ ಅಲ್ಲಿ ಆ ಹೈವೇ ರೋಡು ಆವಾಗ 10,000 ರೂಪಾಯಿ ಇರ್ಬೋದು ಒಂದು ಎಕರೆ, ಎಷ್ಟ 1,000 ರೂಪಾಯಿ ಇರ್ಬೋದು, ದೊಡ್ಡ ದೊಡ್ಡ ಜಮೀನು ಆಗುತ್ತೆ 1,000 ರೂಪಾಯಿ, 10,000ನ 1.5 ಸಾವಿರನ ಇಟ್ಕೋ, 10,000 ಅಂತ ಇಟ್ಕೋ. ಈಗ ಅದೇ ಜಾಗ ಬರೀ ಕಾಲೆಕರೆಗೆ 10 ಕೋಟಿ, ಬರೀ ಕಾಲೆಕರೆಗೆ 10 ಕೋಟಿ. ಸೊ ಒಂದು 10 ಎಕರೆ ತೊಗೊಳ್ಳೋದು, ನಾನೊಂದು 45 ಎಕರೆ ತೊಗೊತಾ ಇದ್ದೀನಿ, ನೀನೊಂದು 10 ಎಕರೆ ತಗೋ ಅಂತ. ಅಯ್ಯೋ ಸದ್ಯ 10 ಎಕರೆ 1 ಎಕರೆನೇ ಕಷ್ಟ ಅಂತ ತೊಗೊಂಡಿರು ಅಂತ ಅವ್ರ ಪಾಪ ದುಡ್ಡು ಕೊಟ್ಟರು. ಯಾರಲ್ಲಿಲ್ಲಪ್ಪ, ನಾನೇ ಕೊಟ್ಟಿರ್ತೀನಿ, ಆಮೇಲೆ ಕೊಡು ಅಂತ ನಿಧಾನಕ್ಕೆ ಸಂಪಾದನೆ ಮಾಡು ಅಭಿವೃದ್ಧಿ. ಅವ್ರ ಅಮ್ಮ ಅದನ್ನ ರಜನಿಕಾಂತ್ ವಾಪಸ್ ಕೊಟ್ಟರು, ಅದು ಬೇರೆ ಪ್ರಶ್ನೆ, ಹೇಳಿದ್ರು ಇಲ್ಲಮ್ಮ ಕೊಟ್ಟರು ಅಂತ ಹೇಳಿದ್ರು. ಆದರೆ ನಾನು ಹೇಳೋದು ಅಂದರೆ ಆ ಸಮಯಕ್ಕೆ ಆ ಜಮೀನನ್ನ ಇವತ್ತಿಗೂ ನೆನೆಸ್ಕೊಂಡ ರಜನಿಕಾಂತ್, ನನಗೆ ಅವತ್ತು 10 ಎಕರೆ ತಗೊಂಡಿದ್ದಕ್ಕೆ ಇವತ್ತು 1 ಕೋಟಿ ರೂಪಾಯಿ ಜಾಗ ಆ ಜಾಗಕ್ಕೆ ಬೆಳೆದು. ಇವಾಗ ನೋಡು, ಮನುಷ್ಯ ಯಾವತ್ತೂ ಕೋಟ್ಯಾಧೀಶ್ವರ ಆಗಬೇಕು ಅಂದರೆ ಭೂಮಿನಲ್ಲೇ ಆಗೋದೇ ಹೊರತು ನೆಕ್ಸ್ಟ್ ಬಂದು ಕುಜಾ ರಾಹು ಬರೆದಿಟ್ಕೋ. ನೆಕ್ಸ್ಟ್ ಫ್ಯೂಚರ್ ಜನ್ರೇಷನ್ ಎಲ್ರಿಗೂ ನಾನು ಹೇಳೋದು ಅಂದರೆ ಭೂಮಿ ಮೇಲೆ ಹಾಕಿ, ಮನೆ ಮೇಲೆ ಹಾಕಿ, ಸ್ವಂತದ ಮೇಲೆ ಹಾಕಿ, ಅಪಾರ್ಟ್ಮೆಂಟ್ ಮೇಲೆ ಹಾಕಬೇಡಿ. ದೇರ್ದದವ್ರು ಎಲ್ಲ ಪೆದ್ದುಗಳು ಅಪಾರ್ಟ್ಮೆಂಟ್ ಹಾಕ್ತಾರೆ, ಈ ಗೋಡೆ ಅವನದು, ಆ ಗೋಡೆ ಪಕ್ಕದ ಮನೆಯದು, ಮೇಲ್ಗಡೆ ಗೋಡೆ ಇನ್ನೊಬ್ಬರು ರೂಫ್ದು, ಇನ್ನೊಬ್ಬಂದು ಇವರು ಅಂತರಂಗ ಸಿದ್ದಿಲ್ಲಿ ಕೂತಿರ್ತಾರೆ ಅಪಾರ್ಟ್ಮೆಂಟು. ಹಂಗೆಲ್ಲ ಜೀವನ
ಯಾವತ್ತೂ ಭೂಮಿ ನಂದಾಗಿರಬೇಕು. ಯು ಶುಡ್ ಲಿವ್. ಅದು ಡಿಪ್ರಿಸಿಯೇಷನ್ ಹೊಟ್ಟೋಗುತ್ತೆ. ಅಪಾರ್ಟ್ಮೆಂಟ್ಸ್ ಡಿಪ್ರಿಸಿಯೇಷನ್ ಮೇಂಟೈನ್ ಮಾಡಲ್ಲ, ನಾಳೆ ಎಲ್ಲ ಪ್ರಾಬ್ಲಮ್ಸು. ಪೇಂಟಿಂಗ್ ಯಾವ್ದು ಮಾಡ್ತೀಯ, ಹೊರಗಡೆ ಪೇಂಟಿಂಗ್ ಮಾಡ್ಕೊಳ್ಳೋಲ್ಲ, ಮೇಂಟೈನ್ ಆಗೋಲ್ಲ, ಅದೇಂಗೆ ಬಿದ್ದೋಗುತ್ತೆ, ಸಿಮೆಂಟ್ ಕರೆದ್ರೆ ಕಳಿಸಿರಲ್ಲ, ಯಾಕೆ ಬೇಕು? ಸೊ ಇದೆಲ್ಲ ವಾಸ್ತು ಇರಲ್ಲ. ಪ್ರತಿಯೊಂದು ನಿನ್ನ ಸ್ವಂತ ಭೂಮಿ ಆದರೆ ವ್ಯವಸ್ಥೆ. ಸೊ ಅದಕ್ಕೆ ಎಲ್ಲರೂ ನಾಳೆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ. ಇದನ್ನು ಯಾರ ಹತ್ರ ಕಲಿಬೇಕು ಅಂದರೆ ಲೀಲಾವತಿ ಅವ್ರ ಕಲಿ. ಸೊ ಹೀಗೆ ಭೂಮಿ ಬಗ್ಗೆ ಭಾಳ ಆಸಕ್ತಿ ಇದ್ದು, ಮನುಷ್ಯನ ಮೇಲೆ ಅಲ್ಲದೆ ಪ್ರಾಣಿಗಳ ಮೇಲೆ ತುಂಬ ಆಸಕ್ತಿ ಇದ್ದು ಲೀಲಮ್ಮನಿಗೆ ಹೋಗಿ. ವಿನೋದ್ ರಾಜು ಪಾಪ ಅಲ್ಲಿ ಹೋಗಿ ಮೆಡ್ರಾಸ್ಗೆ ಹೋಗಿ ಬರ್ತಿರೋದು, ಲೀಲಮ್ಮನ ಜೊತೆ ಇರ್ತಿದ್ದು, ಒಂದಷ್ಟು ಜನ ಹೊಟ್ಟೋಗ್ತಿದ್ದು, ಕಾಡಲ್ಲಿ ಒಬ್ಬರೇ ಬಿಟ್ಬಿಡೋದು ಹೇಗೆ ಅಂದರೆ ನಿಮ್ಗೆ ಪಿಕ್ಚರ್ ಎಲ್ಲ ಕಾರ್ಯ ಎಲ್ಲ ಏನು ಮಾಡೋದು ಎಷ್ಟು ನನಗೆ ಅಂದರೆ ಈಗ ಯಾರದೇ ಮಕ್ಕಳಿಗಾದರೆ ಪ್ರೆಸ್ಟೀಜ್ ಇಶ್ಯೂ. ನಾಳೆ ನೋಡಿ ಹೀರೋ ಆದ್ರೂ ಅವ್ನು ಡೆವಲಪ್ ಆದ, ನನಗೋಸ್ಕರ ಅವ್ನು ಪಿಕ್ಚರ್ ಮಾಡೋಕ್ಕಾಗಿಲ್ಲ, ನಾನು ಯಾಕೆ ಡೆವಲಪ್ ಆಗಿಲ್ಲ, ನಾನು ನಿನ್ನ ದೊಡ್ಡ ಸ್ಟಾರು ನಿನ್ಮಗಾಗಿ ನನಗೆ ಡೆವಲಪ್ಮೆಂಟ್ಗೂ ಕೊಡ್ತಾರೆ ಅಂದರೆ ಆಗ ರಾಜಕೀಯಗಳಂಗಿತ್ತು. ಇವಾಗಲೂ ಹಾಗೆ ರಾಜಕೀಯ ಅಂತ ಇಟ್ಕೋ, ಪ್ರೋತ್ಸಾಹ ಮಾಡಲ್ಲ ಪ್ರಣೀತಾ. ಏನು ಅಂದರೆ ನೀನು ನೀನು ಡೆವಲಪ್ ಆಗ್ತಿದೆ, ಹಾಂ ಗೆಟಪ್ ನಡಿ ನಡಿ. ಅದೆಲ್ಲ ಎಲ್ಲಿ ಅಂದರೆ ಮಲಯಾಳಮ್ಮಲ್ಲಿ, ಕೇರಳಲ್ಲಿ ಚಿಕ್ಕ ಚಿಕ್ಕದವನಿಗೂ ಪ್ರೊಡಕ್ಷನ್ ಮಾಡ್ತಾರೆ, ಹಾಂ ಮಾಡಿ ಮಾಡ್ತಾರೆ, ಆ ಧೈರ್ಯ ಇದೆ ಮಾಡೋ ಅನ್ನೋ ಹುಮ್ಮಸೆ. ನಮ್ಮಲ್ಲಿ ರಾಜಕೀಯ ಜಾಸ್ತಿ, ಕನ್ನಡದವರು ಭಾಳ ಜನ ರಾಜಕೀಯ ಆಗಿದ್ರೆ ಬೇಜಾರು ಒಂದು ಸರಿ ಆಗೋದು. ಅದಕ್ಕೆ ಕನ್ನಡದಲ್ಲಿ ಏನು ಅಂದರೆ ತೆಲುಗುಲು ಅದೇ ರಾಜಕೀಯ ಇದೆ, ನಮ್ಮ ಫ್ಯಾಮಿಲಿನೇ ಚೆನ್ನಾಗಿರಬೇಕು. ತೆಲುಗುಲು ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಇದ್ದರು, ಇವ್ರ ಫ್ಯಾಮಿಲಿನೇ ಒಂದು ಡಾಮಿನೇಷನ್, ಅವ್ರ ಫ್ಯಾಮಿಲಿನೇ ಒಂದು ಡಾಮಿನೇಷನ್, ಇವ್ರ ಫ್ಯಾಮಿಲಿನೇ ಒಂದು ಡಾಮಿನೇಷನ್, ಹಿಂಗೂ ಇದೆ. ಸೊ ಹಿಂಗೆ ಏನಾದ್ರೆ ಆ ಕಾಲದಲ್ಲಿ ಇನ್ನೂ ಹಿಂಗೆ ರಾಜಕೀಯ ಇರಬೇಕು ಲೆಕ್ಕ. ಸೊ ಹೀಗೆ ಆ ಸಮಯಕ್ಕೆ ಅವ್ನು ಪಿಕ್ಚರ್ಗಳು ಇಲ್ದಿದ್ದಾಗ ನಿನಗೋಸ್ಕರ ಅವ್ನು ಪಿಕ್ಚರ್ ಮಾಡ್ತೀನಿ, ನಿನಗೋಸ್ಕರ ಅವ್ನು ಪಿಕ್ಚರ್ ಮಾಡ್ತೀನಿ ಅಂತ ಪಾಪ ಲೀಲಮ್ಮ ಮಾಡು. ಆಮೇಲೆ ಲೀಲಮ್ಮಗೆ ಒಂದು ಸ್ವಾರ್ಥ ಇತ್ತು. ಏನು ಸ್ವಾರ್ಥ ಅಂದರೆ ನನ್ನ ಮಗ ಅಕಸ್ಮಾತ್ ಒಳ್ಳೆ ಹೀರೋಯಿನ್ ಜೊತೆ ಮಾಡಿಬಿಟ್ರೆ, ನನ್ನ ಮಗ ಒಳ್ಳೆ ಹೊಡೆದಿಂದೆ ಹೊರಟಾದ್ರೆ ನನ್ನ ಬಿಟ್ಬಿಟ್ರೆ, ನನ್ನ ಮಗ ನನ್ನ ಜೊತೆ ಇರಬೇಕು. ಅವ್ರಿಗೆ ಒಂದೇ ಒಂದು ಆಸೆ ಇದ್ದಿದ್ದು, ನನ್ನ ಮಗ ನನ್ನ ಬಿಟ್ಟು ಹೋಗ್ಬಾರ್ದು, ನನ್ನ ಮಗ ನನ್ನ ಜೊತೆನೇ ಇರ್ಬೇಕು. ಎಲ್ಲೋ ಒಂದ್ ಕಡೆ ಹೇಳ್ಕೊಂಡಿದ್ರು ನಾನು ಹೋದ ಮೇಲೆ ನನ್ನ ಮಗನ ಗತಿ ಅಟ್ಯಾಚ್ಮೆಂಟ್. ಅಟ್ಯಾಚ್ಮೆಂಟ್ ಅಂದ್ರೆ ಹೆಂಗಿಂತನೂ ಜಗತ್ತಲ್ಲಿ ಯಾರು ಇಲ್ದಿದ್ದಾಗ ನಾನು ನನ್ನ ಮೇಲೆ ಅವನ ಮೇಲೆ ಕಾನ್ಸಂಟ್ರೇಷನ್, ಅವ್ನ ನಾನು ಬಿಟ್ಟು ಹೋಗ್ಬಾರ್ದು ಅನ್ನೋ ಡಾಮಿನೇಷನ್ನು, ಪ್ಲಸ್ ನನ್ನ ಜೊತೆ ಇರಬೇಕು ಅವನು, ಅವನು ನಾನು ನನಗೆ ನಾನು ಇಷ್ಟೇ ಇರಬೇಕು. ಸೊ ಆ ಜಗತ್ತೇ ಚಿಕ್ಕದಾಗ ಅವನ್ನ ಚಿಕ್ಕದಿಂದ ಆ ತಲೆಗೆ ತಂದಿಟ್ರು ಅಂದ ಅವನು ಮೀರ್ ಪಾಪ ಮೀರಿಲ್ಲ, ವಿನೋದ್ ರಾಜು ಮೀರಿಲ್ಲ. ಅವ್ರ ಆಯಿತು, ಅವ್ರ ಅಮ್ಮ ಹಾಕಿದ್ದ ಗೆರೆ ದಾಟ್ತಿರಲಿಲ್ಲ, ಇವ್ರು ಹಾಕಿದ ಗೆರೆ ಅವ್ನು ದಾಟ್ತಿರಲಿಲ್ಲ, ಇಬ್ರು ಹಂಗೆ ಇತ್ತು ಆಲ್ಮೋಸ್ಟ್. ಏನು ಅಂದರೆ ಈ ಲೀಲಮ್ಮ ಅವನು ಮಾಡಿ 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 ಏನಾಗುತ್ತೆ ತೀರಾ ಮಕ್ಕಳ ಮೇಲೆ ಏನಾಗುತ್ತೆ, ನೀನು ಡಾಕ್ಟರ್ ಓದು, ನೀನು ಡಾಕ್ಟರ್ ಓದು, ನೀನು ಡಾಕ್ಟರ್ ಓದು ಅಂತ ಹೇಳಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇಳಿ. ನಮ್ಮಲ್ಲಿ ಡಾಕ್ಟ್ರಲ್ಲಿ ನೀನು ಓದು, ನನ್ಗೆ ಓದೋಕ್ಕಾಗಿಲ್ಲ ಇಂಜಿನಿಯರ್ ನೀನು ಮಾಡು ಅಂದ್ರೆ ತಪ್ಪದು, ಅವ್ರವ್ರಿಗೆ ಟ್ಯಾಲೆಂಟ್ಗೆ ಹೋಗೋದು. ಸೊ ಅವ್ನಿಗೆ ಆಗಿಲ್ಲ ಪಾಪ ವಿನೋದಿಗೆ ಆಗಿಲ್ಲ. ಸೊ ಅದಕ್ಕೆ ಏನು ಮಾಡೋದು, ಸಣ್ಣ ಸಣ್ಣ ಪಿಕ್ಚರ್ ಮಾಡೋದು. ಕೊನೆ 72 ಇಯರ್ಸ್ ಅವ್ರು ಲಾಸ್ಟ್ ಪಿಕ್ಚರ್ ಮಾಡಿದ್ರು ವಿನೋದ್ ರಾಜ್ ಜೊತೆ, ಅದೊಂದು ಅಜ್ಜಿ ಪಾತ್ರವನ್ನು ಮಾಡಿದ್ರು. ಆ ಪಿಕ್ಚರ್ ಒಂದೇ ನಂಜುಂಡ ಅಂತ ಇವ್ರು ಬೇರೆ ತೆಗೆದ್ರು, ಯಾರೋ ಎಸ್ ನಾರಾಯಣ್ ಬೇರೆ ತೆಗೆದ್ರು, ಎಸ್ ನಾರಾಯಣನೇ ಎರಡು ಪಿಕ್ಚರ್ ಮಾಡಿದ್ರು ಇವ್ರಿಗೋಸ್ಕರ ಫ್ಯಾಮಿಲಿಗೋಸ್ಕರ ಮಾಡಿ. ಸೊ ಇರಲಿ ಅದು, ಯಾಕೆಂದರೆ ಲೀಲಮ್ಮ ಏನು ಅಂದರೆ ಪ್ರಾಣಿಗಳ ಮೇಲೆ ಭಾಳ ಇಷ್ಟ ಆಯಿತು, ಗಿಡಗಳ ಮೇಲೆ ಇತ್ತು. ಎಮ್ ಜಿ ಆರು ಅಲ್ಲಿ ಒಂದು ದೊಡ್ಡ ತೋಟ ತೊಗೊಂಡಿದ್ರು, ಇಲ್ಲಿ ಮಹಾಬಲಿಪುರದ ಹತ್ರ ಒಂದು ತೋಟ ಇತ್ತು. ಎಮ್ ಜಿ ಆರು ಅವಾರ್ಡ್ ಕೊಡೋವಾಗ ಹೇಳ್ತಿದ್ರು, ಇವ್ರ ಮನೇಲಿ ಏನು ಇಲ್ಲ, ನಾವು ಒಂದು ಉಪ್ಪು ತೊಗೊಂಡಿದ್ರೆ ಸಾಕು ಎಲ್ಲ ಊಟ ಮಾಡಿಬರ್ಬೋದು. ಎಲ್ಲ ತರಕಾರಿ ಇತ್ತು, ಸೊಪ್ಪಿತ್ತು, ಅಡುಗೆ ಮಾಡ್ಕೊಂಡು ಲಕ್ಷ್ಮಣ ಬರ್ಬೋದು ಅಂದರೆ ಅಷ್ಟು ಚೆನ್ನಾಗಿ ಗಿಡ ಮರಗಳು. ಅದು ಕೂಡ ಆಶೆ ಆಯಿತು. ಅವಾಗ ಲೀಲಮ್ಮನಿಗೆ ಏನು ಅಂದರೆ ನನ್ನ ಜೊತೆ ಯಾರು ಇಲ್ಲದಿದ್ದಾಗ ಪ್ರಾಣಿಗಳೇ ನನಗೆ ಕಾಪು, ಬೀದಿಗೋ ನಾಯಿಗಳನ್ನೆಲ್ಲ ಕಾಕೋರು, ಕೋಳಿಗಳನ್ನೆಲ್ಲ. ಇವತ್ತಿಗೂ ಈ ಹಳೆ ಮನೆ ಇವತ್ತು ತೋಟದಲ್ಲಿ ಹೋಗಿ ನೆಲಮಂಗಲ ಇದ್ದಾರೆ, ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಹೇಳೋ ಏನು ಹೇಳಿದ್ರೆ, ಗುರುಗಳೇ ಒಂದು ಕೆಲಸ ಮಾಡು, ಮೊದಲು ಬಾಬು ಅನ್ನೋರು, ಆಮೇಲೆ ನರೇಂದ್ರ ಅನ್ನೋರು, ಆಮೇಲೆ ಗುರುಗಳ ಈ ಗುರುಗಳಾಗ್ಬಿಟ್ಟಿದೆ ನೀನು ಹಂಗೆಲ್ಲ ಹೇಳಂಗಿಲ್ಲ. ಸರಿ ಆಯಿತು. ಆ ನವಿಲು ಹೊರಗಡೆ ಬಂದು ಕೂಗೋದಂತೆ ಕಿಟಕಿದ್ರಲ್ಲಿ, ಅಮ್ಮ ಹೇಳಮ್ಮ 5 ಗಂಟೆ ಆಯಿತು ಅನ್ನೋ ಥರ. ಅಂದರೆ ಆ ಬಾಂಧವ್ಯ ನವಿಲ್ ಹತ್ರ ಕೂಡ ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡಿರಲಿಲ್ಲಮ್ಮ. ಸೊ ಹೀಗೆ ಲೀಲಾವತಿಯವರು ಒಂದು ಹೆಣ್ಣಾಗಿ, ನಾನು ಕರ್ನಾಟಕ ಇಂಡಸ್ಟ್ರಿನ ಅವ್ನು ಕೇಳೋದು ಅವರೇ ಅಂತಲ್ಲ, ಎನಿ ತೆಲುಗು ಇಂಡಸ್ಟ್ರಿ, ಯಾರು ತಮಿಳು ಇಂಡಸ್ಟ್ರಿ, ಯಾರು ಇವತ್ತು ಮೋಹನ್ ಲಾಲ್ ಎಷ್ಟು ದಾನ ಧರ್ಮ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ, ರವಿಚಂದ್ರನ್ ಎಷ್ಟು ದಾನ ಧರ್ಮ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ, ವಿಷ್ಣುವರ್ಧನ್ ಎಷ್ಟು ದಾನ ಧರ್ಮ ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅಂದರೆ ಮಾಡಿರೋದು ಎಲ್ಲೂ ಹೇಳ್ಕೊಂಡಿಲ್ಲ. ನೋಡು ಕಿಡ್ನಿ ಪೇಷೆಂಟ್ಗಳಿಗೆ ಎಷ್ಟೋ ಜನ ದುಡ್ಡು ಕೊಟ್ಟಿದ್ದಾರೆ, ಕಣ್ಣಿಲ್ದಿದ್ದವ್ನಿಗೆ ರಜನಿಕಾಂತ್ ದುಡ್ಡು ಕೊಟ್ಟಿದ್ದಕ್ಕಂಥದ್ದು, ರಜನಿಕಾಂತ್ ಮಾಡಿದಷ್ಟು ದಾನ ಧರ್ಮ ಯಾರಿಗೂ ಹೇಳಿಲ್ಲ. ಅವರ ಗುರುಗಳು ಫಸ್ಟ್ ಪಿಕ್ಚರ್ ರಜನಿಕಾಂತ್ಗೆ ಯಾರು ಕೊಟ್ಟಿದ್ರು, ಅವ್ರಿಗೆ ಒಂದು ಮನೆ ಕೊನೆ ಕೊಟ್ಟರು. ಅಂದರೆ ಶಿವಕುಮಾರ್ ಇವರೆಲ್ಲ ಹೇಳಿದ್ರು, ಭಾಗ್ಯರಾಜ್ ಎಲ್ಲ ಹೇಳಿದ್ರು, ಏನು ಅಂದರೆ ನೋಡಿ ಒಂದು ಪಿಕ್ಚರ್ ನೀನು ಮಾಡ್ಕೊಂಡಿದ್ಯಾ ಒಂದು ಗುರುಗಳು, ನನಗೆ ಗೊತ್ತೇ ಇಲ್ಲ ಅವ್ರ ಮನೆ ಮಾಡ್ಕೊಳ್ದೇ ಇರೋದು, ಬೇಜಾರಾಯ್ತಪ್ಪ ಅಂತ. ಕೊನೆ ಕಾಲಕ್ಕೆ ಇನ್ನು 3 ಇಯರ್ಸ್ ಬ್ಯಾಲೆನ್ಸ್ ಇತ್ತು. ಆ ಟೈಮ್ಗೆ ನಾನು ನಾಳೆ ಗೌರ್ಮೆಂಟಲ್ಲಿ ದುಡ್ಡು ಕೊಡಬಾರ್ದು, ನನ್ನ ಮನೇಲಿ ಅವ್ರು ಇರಬೇಕು, ತಗೋಬೇಕೆ ಅಂತ ಹೇಳಿ ನೀವೆಲ್ಲೇ ದುಡ್ಡಿದ್ದು ಹುಡುಕಿ ಅವ್ರ ಮನೆ ತಗೊಳ್ಸ್ಕೊಡ್ರು. ಅಂದರೆ ಆ ಥರ ರಜನಿಕಾಂತ್ ಥರ, ವಿಷ್ಣುವರ್ಧನ್ ಥರ ಇವರು ಯಾರೂ ಹೇಳ್ಕೊಂಡು ಮಾಡಿಲ್ಲ ದಾನ ಧರ್ಮ. ಅಂಬರೀಷ್ ಮಾಡ್ತಾ ಇದ್ದ ದಾನ ಧರ್ಮ ಯಾವಾಗಂದರೆ ಮದುವೆ ಆಗೋಕ್ಕೆ ಮೊದಲು ಸೂಪರಾಗಿ ದಾನ ಧರ್ಮ ಮಾಡ್ತಿರೋ, ಮದುವೆ ಆದಮೇಲೆ ಹೆಂಡತಿ ಕಟ್ಟಾಕೋದ್ರೆ ಏನೋ ಗೊತ್ತಿಲ್ಲ, ಇದುವರ ತನಕ ದಾನ ಧರ್ಮ ಮಿಳಿಸ್ಬಿಟ್ರು. ಅಂದರೆ ಮೊದಲು ತುಂಬ ದಿಲ್ದಾರು, ಯಾರು ಕೇಳಿದ್ರು ಅದಕ್ಕೆ ಕರ್ಣ ಅಂತಲೇ ಅವ್ರ ಹೆಸರು, ದಾನವೀರ್ ಶೂರ್ ಕರ್ಣ ಅಂತ, ಕರ್ಣನ ಸಂಪತ್ತು ಅಂತಲೇ ಮಾಡಿದ್ರು ಪಿಕ್ಚರ್ ಅಂತ. ಅಷ್ಟು ಚೆನ್ನಾಗಿ ದಾನ ಧರ ಮಾಡಿದ್ರು. ಅಂದರೆ ನೋಡು ಮನುಷ್ಯ ದಾನ ಮಾಡು ಅಂತ ನಾ ಯಾರು ಹೇಳಲ್ಲ, ಇವತ್ತಿಗೂ ಏನೋ ದಾನ ಮಾಡೋದು ಒಂದ್ಸಲ ಬೇಜಾರಾಗ್ಬಿಡುತ್ತೆ ಪ್ರತಿಮಾ, ಏನಂದ್ರೆ ಕೆಲವರು ಹೇಳ್ತಾರೆ ಮಾಡಿಬಿಟ್ಟು ಏನು ಮಾಡ್ಬಿಟ್ಟ ದೊಡ್ಡದಾಗಲ್ಲಿ
ತಗೊಳ್ಬಿಟ್ಟು ಅವ್ರ ಹತ್ರ ಅನ್ಸ್ಕೊಳ್ತಾರೆ. ಆದ್ರೆ ಅನ್ಕೊಂತಾರ ಬಿಡ್ತಾರೋ, ಪ್ರಾಣಿಗಳಿಗೆ ಮಾಡಿದವ್ರು ಇಲ್ಲ ಅಂತ ಹೇಳಿ. ಪಂಡ್ರಿಬಾಯಿ ದಾನ ಮಾಡಿದ್ದಾರೆ, ಬಹಳಷ್ಟು ದಾನ ದಾನ ಮಾಡಿದ್ದಾರೆ. ಬಿ ಸರೋಜದೇವಿ ದಾನ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸಾವುಕಾರ ಜಾನಕಿ ದಾನ ಮಾಡಿದ್ದಾರೆ, ಕೃಷ್ಣಕುಮಾರಿ ದಾನ ಮಾಡಿದ್ದಾರೆ, ಜಯಂತಿ ದಾನ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಫಸ್ಟ್ ಕ್ಲಾಸ್ ಆಗಿ ಕೊಟ್ಟಿದ್ದಾರೆ. ಅವ್ರ ಪಾಪ ಕೊನೆಯ ಕಾಲಕ್ಕೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಬಾಡಿಗೆ ಇದ್ದಾರೆ. ಬೇಜಾರಾಗ್ಬಿಡುತ್ತಲ್ವಾ, ದೊಡ್ಡ ದೊಡ್ಡ ಸ್ಟಾರ್ಗಳು ಏನು ಸಂಪಾದನೆ ಮಾಡಿದ್ರು, ಯಾಕೆ ಹಿಂಗಿದ್ದಾರೆ ಅಂತ. ಯಾರಾದರೂ ಬಂದರೆ ತೀಸ್ಕೊ, ಮೋಸ ಹೋಗೋದೆ ಜಾಸ್ತಿ ಆಗೋದು. ಅಂದರೆ ಚಿಕ್ಕ ವಯಸ್ಸಿಂದ ಅವ್ರು ಮೋಸವಾಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ಶ್ರೀದೇವಿನ ಸಾಯಿಸ್ಬಿಟ್ರು ಅಂತ ಇಟ್ಕೋದು ಬೇರೆ ಪ್ರಶ್ನೆ. ಆದರೆ ಶ್ರೀದೇವಿ ದಾನ ಧರ್ಮ ಅಂದರೆ ಅವ್ಳು ಮೊದಲಿಂದ ಏನು ಬಿಲ್ಡ್ ಆ್ಯಂಡ್ ಬ್ರಾಟಪ್ ಏನಿದೆ ಅದೇ ಕ್ಯಾರೆಕ್ಟ್ರಲ್ಲಿ ಬಂದಿದೆ. ಶ್ರೀದೇವಿ ಕೊಡು, ಇವ್ರಿಗೆ ಕೊಡು, ಓ ಅವ್ರು ಹೇಳಿದ್ರೆ ಸರಿ, ನಮ್ಮಮ್ಮ ಎಷ್ಟು ಹೇಳ್ತೀರೋ ಅಷ್ಟೇ ಮಾಡು, ಕೊಟ್ಟು ತಗೋ, ಕೊಡು ಚೆನ್ನಾಗಿಂದ. ಶಾರದಾ ದಾನ ಮಾಡಿದದ್ದು ಕೇರಳಲ್ಲಿ, ಶಾರದಾ ನಮ್ಮ ಕರ್ನಾಟಕ ಆ್ಯಕ್ಟ್ರ್, ಕನ್ನಡನು ಬಿಕಾಸ್ಟ್ ಮಾಡಿದರೆ, ತೆಲುಗು ಬಿಕಾಸ್ಟ್ ಮಾಡಿದರೆ, ಎನ್ ಟಿ ರಾಮ್ ಜೊತೆ ಎಲ್ಲ ಮಾಡಿದ್ರು. ಶಾರದಾ ದಾನ ಧರ್ಮ ಎಷ್ಟು ಮಾಡ್ಯಾರ ಗೊತ್ತಾ, ತುಂಬ ದಾನ ಧರ್ಮ. ಶ್ರೀವಿದ್ಯಾ ರಜನಿಕಾಂತ್ ಲವ್ ಮಾಡ್ತಾಯಿದ್ರು ಅವಾಗ, ಶ್ರೀವಿದ್ಯಾನ ಕಟ್ಕೊಂಡು ದೇವಸ್ಥಾನಗಳಲ್ಲಿ ದಾನ ಮಾಡಿದ್ದಾರೆ, ಬಡವ್ರಿಗೆ ದಾನ ಮಾಡಿದರೆ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತಿದ್ರೆ, ನೀನು ಫಿಲಮ್ ಸ್ಟಾರ್ ಆಗಿ ಯು ಆರ್ ಟೇಕಿಂಗ್ ಸೋ ಮಚ್ ಆಫ್ ಮನಿ, ವಾಟ್ ಈಸ್ ಯೂಸ್? ನಿನಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಸುಮ್ಮನೆ ಮನೇಲಿ ಕುತ್ಕೊಂಡು ಈ ಅಲ್ಲೊಂದು ಆಸ್ತಿ ಹಾಕು ಇಲ್ಲೊಂದು ಆಸ್ತಿ ಹಾಕು, ಇದ್ದಾಗ ದಾನ ಮಾಡು, ನೀ ಫುಲ್ ಕೊಟ್ಬಿಡು ಅಂತ ನಾನು ಏನು ಹೇಳಲ್ಲ. ಅಂಥದನ್ನ ಒಂದು ಹೆಣ್ಣು ಕರ್ನಾಟಕದಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ದೇರ್ ಡೆವಲ್ ಆಗಿ ಯಾರು ಮಾಡಿದ್ದಾರೆ ಅಂದರೆ ಹೇಮಾ ಚೌಧರಿ ಮಾಡಿದ್ದಾರೆ. ಅದಕ್ಕೆ ಪಾಪ ಎಮ್ಮ ಇವತ್ತಿಗೂ ಒಂದು ಅಪಾರ್ಟ್ಮೆಂಟಲ್ಲೇ ತನ್ನ ಮಗ ತಾನು, ಹೇಮಾ ಚೌಧರಿನೂ ಬೇಕಾಷ್ಟು ದಾನ ಮಾಡಿ, ಎಲ್ರಿಗೂ ಸಹಾಯ ಮಾಡಿದ್ದಾರೆ, ಹೇಳ್ಕೊಟ್ಟಿಲ್ಲ. ಜೈಮಾಲ್ನಿ ದಾನ ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ದಾನ ಮಾಡಿದ್ದಾರೆ. ಹೆಲನ್ ದಾನ ಮಾಡಿದ್ದಾರೆ, ಭಾಳ ಜನಕ್ಕೆ ನೋಡಿದೆ. ಇವತ್ತು ವರ್ಲ್ಡಲ್ಲಿ ಜಾಸ್ತಿ ದಾನ ಧರ್ಮ ಮಾಡಿ ಚಾರಿಟಿಗೆ ಮಾಡಿರತಕ್ಕಂಥದ್ದು ಟಾಟಾ ಆದಮೇಲೆ. ಯಾರೇಳು? ಟಾಟಾ, ಜೆ ಆರ್ ಡಿ ಟಾಟಾ ತಂದೆ ಮಾಡಿದ ಮೇಲೆ ರತನ್ ಟಾಟಾ ಮಾಡಿರೋದು. ಅದಾದ ಮೇಲೆ ಯಾವ್ದಾದ್ರು ಮಾಡಿದ್ದಾರೆ ಅಂದರೆ ಶಾರುಖ್ ಖಾನ್ ಮಾಡಿದಷ್ಟು ಯಾರು ದಾನ. ಎಲ್ಲರೂ ಅನ್ಕೊಂಡ್ಬಿಡ್ತಾರೆ ಸಲ್ಮಾನ್ ಖಾನ್ ದಾನ ಮಾಡಿದರೆ, ಅವ್ರು ದಾನ ಮಾಡಿದರೆ, ಇವ್ರು ದಾನ ಮಾಡಿದರೆ. ಅಮೀರ್ ಖಾನ್ದೇನು ದಾನ ಮಾಡಿಲ್ಲ, ಶಾರುಖ್ ಖಾನ್ ಮಾಡಿದಷ್ಟು ಯಾರಿಗೂ ಹೇಳ್ಕೊಂಡಿಲ್ಲ. ಅವ್ನ ಲಿಸ್ಟ್ ನೋಡ್ಬೇಕು ನೀನು. ಒಂದೊಂದು ಇನ್ಸ್ಟಿಟ್ಯೂಷನ್, ಬರೀ ಮುಸ್ಲಿಮ್ಸ್ಗೆಲ್ಲ, ಕಣ್ಣಿಲ್ದೇ ಇರೋ ಮಕ್ಕಳಿಗೆ, ಪ್ಯಾರಲೈಸ್ ಸ್ಟ್ರೋಕ್ ಹೊಡೆದವ್ರಿಗೆ, ಚಿಕ್ಕಮಂಗ್ಳೂರು ಹತ್ರ ಬಂದು ದಾನ ಮಾಡಿದ್ದಾರೆ, ಬ್ಲೈಂಡ್ ಸ್ಕೂಲ್ಗೆ. ಯಾರೋ ಶಾರುಖ್ ಖಾನ್ ಮಾಡಿ. ಕೇರಳ ಮಂಗಳೂರು ಬ್ರಾಡ್ರಲ್ಲಿ ಒಂದು ಅನಾಥ ಮಂಡ ಕಾಲುಗಳು ಪ್ಯಾರಲೈಸ್ ಸ್ಟ್ರೋಕ್ ಹೊಡೆದ್ರೆ ಅವ್ರುಗಳಿಗೆ ದಾನ ಮಾಡಿದ್ದಾನೆ ಶಾರುಖ್ ಖಾನ್. ಅಂದರೆ ಹೇಳ್ಕೊಳ್ಳೋದೇ ದಾನ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಒಂದು ಮಾದರಿಯಾಗಿ ಯಾರಿಗಾದ್ರೂ ಬರಬೇಕು ಆ ಥರದ್ದು. ಲೀಲಮ್ಮ, ಒಂದು ಇವತ್ತು ಹೋಗಿ ನೀನು ಹಾಸ್ಪಿಟಲ್ ನೋಡು, ಭಾಳ ಸಂತೋಷ ಆಗುತ್ತೆ. ಒಂದು ಅನಿಮಲ್ಗೆ ಹೈ ಫೆಸಿಲಿಟಿಗಿರ್ತಕ್ಕಂಥ ಮಿಷಿನ್ಸ್ ಹಾಕಿದ್ದಾರೆ ಬ್ಲಡ್ ನೋಡ್ಕೊಳ್ಳೋಕ್ಕೆ. ಅದಕ್ಕೆ ಒಂದು ಏನು ಇದು ಒಳ್ಳೆ ಮನುಷ್ಯರಿಗೆ ನೋಡ್ಕೊಳ್ಳೋ ಹಂಗಿದೆ ಅಂತ. ನಾಯಿಗಳಿಗೆ ಕಾಲುಗಳಿಗೆ ರಿಪೇರಿ ಮಾಡಿದ್ದಿದೆ, ಬ್ಯಾಂಡೇಜ್ಗಳು ಅಷ್ಟು ಚೆನ್ನಾಗಿದೆ, ಆ ಟ್ರೀಟ್ಮೆಂಟ್ ಲೇಸರ್ದೆಲ್ಲ ಮಾಡಿಸಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪ್ರಾಣಿಗಳು ಕೂಡ ಅದೇ ಅವ್ರು ಹೇಳೋದು, ನಾಯಿಗಿರೋ ಪ್ರಾಣಿ ಅಥವಾ ಯಾವ್ದಾದ್ರು ಹಸುಗಿರ್ತಕ್ಕಂಥ ನಿಯತ್ತು ಇನ್ಯಾವುದಕ್ಕಿಲ್ಲ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಸೊ ಅದಕ್ಕೆಲ್ಲ ದಾನ ಧರ್ಮ ಮಾಡೋದು ಭಾಳ ಮುಖ್ಯ. ಅದಕ್ಕೆ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಸೊ ಇದನ್ನೆಲ್ಲ ಮಾದರಿಯಾಗಿ ತೋರಿಸ್ಬಿಟ್ಟ ಲೀಲಾವತಿ ಅಮ್ಮ. ನಾನು ಕರ್ನಾಟಕದಲ್ಲಿ ಕನ್ನಡ ಜನಗಳು ನಾನು ಹೇಳೋದು, ನನ್ನ ಕೈಯಲ್ಲಿ ನಾನು ಮಾಡಿದ್ದೀನಿ ಅಂದರೆ ನಂದು ಏನಾದರೂ ನಾನು ಮಾಡ್ಕೊತೀನಿ. ನೀನು ಎಲ್ಲ ಚಪಾತಿ ಕೊಡು ಅಂತ ಹೇಳಲ್ಲ, ನಿಮ್ಗೆ ಬಂದರೆ 10 ಚಪಾತಿಲಿ 1 ಚಪಾತಿ ಕೊಡು, 2 ಕೊಡು. ಲೀಲಾವತಿ ಕೆಲವು ಸಮಯದಲ್ಲಿ ತಮಗಿಲ್ಲದೆ ಇದ್ರು ಪರವಾಗಿಲ್ಲ ಎಲ್ಲ ಚಪಾತಿನೂ ಕೊಟ್ಟುಬಿಟ್ಟಿರೋರು ಉಂಟು. ಸೊ ಆ ಥರ ಮಾಡಿ ಇವತ್ತು ಮಚ್ಚಿಗೆ ಒಂದು ಭೂಮಿ ತೆಗೆದಾಕೋ, ಭೂಮಿ ನಮಗೆ ಕಾಪಾಡುತ್ತೆ. ಇದಕ್ಕೆ ಭೂಮಿ ಹೆಂಗಾಗಿದೆ ಅಂದರೆ, ನೀನು ನಂಬ್ತೀಯೋ ಇಲ್ಲೋ, ತಮಿಳ್ನಾಡಲ್ಲಿ ಮಹಾಬಲಿ ಬಂದು ದೊಡ್ಡ ಲೇಔಟ್ ಮಾಡಿದ್ದಾರೆ ಲೀಲಾವತಿ. ಆ ಲೇಔಟ್ಗೆ ಅವನು ಜಾಯಿಂಟ್ ವೆಂಚರ್, ಅವನು ಅಲ್ಲಿ ಬೋರ್ಡ್ ಹಾಕಿದ್ದಾನೆ, ಲೀಲಾವತಿ ವೆಂಚರ್ಸ್ ಅಂತಲೇ ಹಾಕಿದ್ದಾನೆ. ಇವತ್ತು ನೀನು ಹೋಗಿ ಬೋರ್ಡ್ ನೋಡ್ಬೋದು. ಯಾಕೆ ಹಾಕಿದ್ದಾನೆ ಅಂದರೆ, ಭೂಮಿಲಿ ನಿನಗೆ ದುಡ್ಡು ಬಂದ್ರೆ ತಾನೆ ನೀನು ದಾನ ಧರ್ಮ ಮಾಡೋಕ್ಕೆ. ಅವ್ರು ಆ ಕಾಲದ ತೆಗೆದಾಕಿದ್ದಕ್ಕೆ ಉಪಯೋಗ ಆಯಿತು. ಇವತ್ತು ಭಾರತಿ ತೆಗೆದಾಕಿದ್ದಾರೆ, ಬಿ ಸರೋಜದೇವಿ ತೆಗೆದಾಕಿದ್ದಾರೆ, ಅಂದರೆ ದುಡ್ಡಿಗೆ ವ್ಯಾಲ್ಯೂ ಗೊತ್ತು, ಇಟ್ಟಿದ್ದಾರೆ, ಕಾಪಾಡ್ಕೊಂಡಿದ್ದಾರೆ, ನಾಳೆ ಹೆಂಗೋ ಏನು ನನ್ನ ಮೋಸ ಮಾಡ್ಬಿಟ್ರಂತ. ಆದರೆ ಮಕ್ಕಳಿಲ್ಲ ನಿಮಗೆ, ಮೊಮ್ಮಕ್ಕಳಿಲ್ಲ, ಅಥವಾ ಯಾರು ಹೆಂಡತಿ ಇಲ್ಲ, ಗಂಡ ಇಲ್ಲ, ಏನು ಮಾಡ್ತೀರಿ ಇಟ್ಕೊಂಡು? ಸ್ವಲ್ಪ ಅಟ್ಲೀಸ್ಟ್ ಒಳ್ಳೇದು ಮಾಡಿ. ಆ ಥರದಲ್ಲಿ ಎಷ್ಟೋ ಜನ ಲೇಡೀಸೇ ಜಾಸ್ತಿ ಮಾಡಿದ್ದಾರೆ ಹೊರತು ಜೆಂಟ್ಸ್ ಭಾಳ ಕಮ್ಮಿ. ಸಂಜೀವ್ ಕುಮಾರ್ ಮಾಡಿದ್ದಾರೆ, ಧರ್ಮೇಂದ್ರ ಮಾಡಿದ್ದಾರೆ ಇರ್ತಕ್ಕಂಥದ್ದು, ಎಷ್ಟೋ ಜನ ಮಾಡಿದ್ರು. ಫಸ್ಟ್ ಪಾಪ ಅಮಿತಾಬ್ ಬಚ್ಚನ್ ಬೇಕಾಶ್ ಮಾಡ್ಬಿಟ್ರು, ಮನೇನೆ ಕಳ್ಕೊಂಡ್ಬಿಟ್ಟಾಗ ಎಷ್ಟು ಬೇಜಾರಾಗ್ಬಿಡುತ್ತೆ. ಅದಕ್ಕೆ ಆ ಮನೇನ ಅಮರ್ ಸಿಂಗ್ ಅವತ್ತು ತಗೊಟ್ಟು 60 crores ಆಕ್ಷನ್ ತಗೊಂಡಿದ್ರೆ ಅಮಿತಾಬ್ ಬಚ್ಚನ್ ಮತ್ತೆ ಬೀದಿಗೆ ಬಂದ್ಬಿಡ್ತಿದ್ರು. ಆಫ್ಟರ್ ಯಾವುದೋ ಬೆಂಗಳೂರು ಬ್ಯೂಟಿ ಅಂತ ಮಾಡಿದ್ರು, ಮಿಸ್ ಬ್ಯೂಟಿ ಬೆಂಗಳೂರು ಅಂತ ಮಾಡಿದ್ರು, ಎಲ್ಲಿ ಬೆಂಗಳೂರು ಬಂದು ಮಾಡಕ್ಕೆ ಹೋಗಿದ್ರು. ಸೊ ಅನ್ಯತಾ ಏನು ಅಂದರೆ, ಇವತ್ತು ಮತ್ತೆ ತಿರುಗಿ ಚೇಂಜ್ ಆಗಿ ಕೋನ್ ಮನೆಗೆ ಕರ ಉತ್ಪತ್ತಿ ಮಾಡಿ ಚೆನ್ನಾಗಾದ್ರು. ನಾನು ಹೇಳೋದು ಯಾಕೆಂದರೆ, ಒಬ್ಬ ಮನುಷ್ಯ ಚೆನ್ನಾಗಿದ್ದಾಗ ಮಾಡಿಬಿಡಿ. ಗಂಡಂದರೂ ಅಷ್ಟೇ, ಈ ಯಾಕೆ ನಿನಗೆ ಈ ಪ್ರತಿಮೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲರೂ ವೀಕ್ಷಕರು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಹೆಂಡತಿಗೆ ಸೈಟ್ ತೊಗೊಂಡಿದ್ದೀನಿ, ಒಡವೆ ತೊಗೊಂಡಿದ್ದೀನಿ, ದಯವಿಟ್ಟು ಅವತ್ತೇ ಕೊಟ್ಬಿಡಿ. ನಾಳೆ ನೀನು ತಿರುಗಿ ಬೀದಿಗೆ ಬಂದಾಗ ಅದನ್ನ ಕರಗಿಸಕ್ಕಿರಲ್ಲ, ಮಗಳಿಗೆ ಸೈಟ್ ಬರ್ತೀನಿ, ಕೊಟ್ಬಿಡಿ ಇವತ್ತೆ. ಅಯ್ಯೋ ವಿಲ್ ಬರೆದ್ರೆ ನಮ್ಮಲ್ಲಿ ಸತೋಗ್ತೀವಿ ಬೇಗ, ವೀಕ್ ಬರಬಾರ್ದು. ತಪ್ಪದು, ನೀನು ಸಂಪಾದನೆ ಮಾಡ್ದಾಗ ಕೊಟ್ಬಿಟ್ರೆ ಅಟ್ಲೀಸ್ಟ್ ಅವನ ಹತ್ರ ಇರುತ್ತೆ, ಅವನು ಅವತ್ತು ಅನುಭವಿಸ್ತಾನೆ. ನನ್ನ ಹೆಂಡತಿಗೆ ಒಡೆ ತಂದ್ಕೊಟ್ಟಿದ್ದೀನಿ, ಬೀರುಳೆ ಹಾಕಿ, ನನ್ನ ಹೆಂಡತಿಗೆ ಒಡವೆ, ನನ್ನ ಹೆಂಡತಿ ಅಲ್ಲಿ ನೋಡ್ಕೊಂಡು ಕೂತ್ಕೋಬೇಕು, ಅದು ಕರ್ಬೋದು. ನಾಳೆ ನೀನು ಸಾಲ ಬಂದು ಹೊಟ್ಟೋಯ್ತಾ, ಅದನ್ನ ಅವತ್ತೇ ಕೊಟ್ಬಿಡು, ಯು ಆರ್ ಫ್ರೀ. ಆಮೇಲೆ ಅವಳು ಅಯ್ಯೋ ನಾನು ಕೊಟ್ರಲ್ಲ ಅನ್ನೋ ಸಂತೋಷದಲ್ಲಿ ಇರ್ತಾರೆ. ಸೊ ಅದಕ್ಕೆ ದಯವಿಟ್ಟು ಇದ್ದಾಗ ಕೊಟ್ಬಿಡಿ, ಇಲ್ದಿದ್ದಾಗ ಒದ್ದಾಡಬೇಡಿ, ನಾಳೆ ಇರಲ್ಲ.
ಆಮೇಲೆ ಕೊಟ್ಟಿದ್ದು ಯಾವತ್ತೂ ನಮಗೆ ಒಂದಲ್ಲ ಇನ್ನೊಂದು ರಿಯಾಕ್ಷನ್ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಲೀಲಾವತಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಭಾಳ ಒಡನಾಟ ತುಂಬ ಚೆನ್ನಾಗಿತ್ತು. ಹೋದ ಪಾಪ ಅಡುಗೆ ಮಾಡೋಕ್ಕವರು ಗುರುಗಳು ಬಂದ್ಬಿಟ್ಟಿದ್ದಾರೆ, ಬ್ರಾಹ್ಮಣರು ಕಣೋ, ನುಗ್ಗೆಕಾಯಿ ಮಾಡೋಕು, ಮೀನೆಲ್ಲ ತೊಳೆದಾಕು, ಅಲ್ಲೆಲ್ಲ ಪಾತ್ರೆಲ್ಲ ತೊಳೆ ಕ್ಲೀನ್ ಮಾಡಿ ಅನ್ನೋರು ಪಾಪ. ಆಮೇಲೆ ಸ್ಟಾರ್ ಫ್ರೂಟ್ ತುಂಬ ಇಷ್ಟ, ಆ ಸ್ಟಾರ್ ಫ್ರೂಟ್ಗಳನ್ನ ಅವ್ರ ಮನೇಲಿ ಎಲ್ಲ ಹಾಕ್ಕೊಂಡಿರು. ಆ ಸ್ಟಾರ್ ಫ್ರೂಟೇ ಕಟ್ ಮಾಡಿದ್ರೆ ಉಪ್ಪು ಸಾಲ್ಟ್ ಪೇಪರ್ ಹಾಕಿ ಪಾಪ ಅವ್ರ ಮನೇಲಿ ಕೆಲಸದವರಿದ್ರು, ಅವ್ರಿಗೆಲ್ಲ ಗುರುಗಳು ಬಂದರೆ ಚೆನ್ನಾಗಿ ಕೊಡಿ ಅಂತ. ನಾನು ಇನ್ನೊಬ್ರು ಹೋಗಿದ್ದೆ, ಪಾಪ ಕಾಣಿಕೆ ಎಲ್ಲ ಕೊಟ್ಟು ನಮಸ್ಕಾರ ಮಾಡಿ ವಿನೋದಕ್ಕೆ ಹೇಳಿ ಆಮೇಲೆ ಒಂದು ಹಣ್ಣು ಹಂಪಲೆಲ್ಲ ಕೊಟ್ಟು ಗುರುಗಳು ಬಂದಿದ್ದಾರೆ ಗೌರವ ಕೊಡಿ. ಆ ಥರ ಹೊಸ ಮನೆಗೆ ಹೋದ ಮೇಲೂ ಪ್ರತಿಯೊಂದು ಅವಾರ್ಡು ತೋರಿಸಿ ಆ ಬೆಡ್ರೂಮಲ್ಲಿ ಇರ್ತಕ್ಕಂಥದ್ದು, ರಾಜ್ಕುಮಾರ್ಗೆ ಊಟ ಮಾಡಿಸ್ತಾ ಇದ್ದಿದ್ದನ್ನ, ಎಷ್ಟು ಚೆನ್ನಾಗಿರೋ ಫೋಟೋ ನೀವು ನೋಡಿಬಿಟ್ರೆ ಅಯ್ಯೋ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ರಾಜ್ಕುಮಾರ್ಗೆ ಅಂತ ಹೇಳ್ತಕ್ಕಂಥದ್ದು. ಆ ಪುಟಾಣಿ ಮಗುನ ಇಟ್ಕೊಂಡು ರಾಜ್ಕುಮಾರ್ ಫ್ಯಾಮಿಲಿನ ಲವ್ ಮಾಡಿಕೊಂಡು ಎಲ್ಲರೂ ಭಾಳ ವಿಶೇಷವಾಗಿ ನೋಡ್ತಾರೆ. ಸೊ ಮನುಷ್ಯನಿಗೆ ಏನು ಅಂದರೆ ಮನುಷ್ಯತ್ವ ಇಂಪಾರ್ಟೆಂಟ್, ಅದಕ್ಕೆ ಲೀಲಾವತಿ ಅವರಿಗೆ ಆತ್ಮೀಯತೆ ಜಾಸ್ತಿ ಇಂಪಾರ್ಟೆಂಟು. ಆಮೇಲೆ ಡಾಮಿನೇಷನ್ ಜಾಸ್ತಿ ಇತ್ತು, ಅಂದರೆ ನನಗೆ ನನ್ನ ಜೊತೆ ಇರಬೇಕು, ಅದು ಒಂಥರ ಪ್ರೀತಿ ವಾತ್ಸಲ್ಯದೆ ನನ್ನ ಜೊತೆ ಇರಬೇಕು, ಅದಕ್ಕೆ ಮಗನ್ನೇ ಕಾರಣ ಜಾಸ್ತಿ ಇಟ್ಕೊಂಡ್ಬಿಟ್ರು. ಸೊ ಅದನ್ನು ಸ್ವಲ್ಪ ಅವ್ನು ಫ್ರೀ ಬಿಟ್ಬಿಟ್ಟಿದ್ರೆ ಒಬ್ಬ ಅವನು ಚೆನ್ನಾಗಿ ಧೈರ್ಯವಾಗಿ ಇರ್ತಿದ್ದ. ಈಗೇನಾಗಿದೆ ವಿನೋದ್ಗೆ ಧೈರ್ಯ ಇಲ್ಲ, ನೆಕ್ಸ್ಟ್ ಏನು ಮಾಡೋದು, ಎತ್ತ ನಮ್ಮಅಮ್ಮ ಇಲ್ದೇ ಏನೋ ಮಾಡೋಣ, ಗೇಟ್ ಹಾಕದೆ ಆಗದೆ ಹಾಕದೆ ಹಿಂಗಾಗೋಗಿದೆ. ನಾನು ನಾಳೆ ಇವತ್ತು ವಿನೋದ್ಗೆ ನಾ ಹೆಂಡತಿ ಮಗ ಇದ್ರೂ ಸಹ ನಾಳೆ ಏನು ಮಾಡೋದು, ಅವ್ರು ನನ್ನ ಜೊತೆ ಹೆಂಗೆ ಹೋಗೋದು, ಇವ್ರನ್ನ ಬಿಟ್ಟು ಹೆಂಗೆ ಹೋಗೋದು ಕೂಡ ಪಾಪ ತಲೆ ಓಡ್ತಾ ಇಲ್ಲ. ಸೊ ಆದರೆ ಅದೊಂದು ಒಳ್ಳೆ ಬಿಕಾಮ್ ಎಲ್ಲ ಓದಿ ಚೆನ್ನಾಗಿ ಬುದ್ಧಿ ಇದೆ, ಅದಕ್ಕೆಲ್ಲ ಪ್ರಶ್ನೆ. ಆದರೆ ತಾಯಿ ಇಲ್ಲದೆ ಏನೂ ಮಾಡೋಕ್ಕಂತ ದಿಕ್ ತೋರಿಸ್ತಾ ಇಲ್ಲ. ಸೊ ನಾನು ಎಲ್ಲ ವೀಕ್ಷಕರಿಗೂ ಹೇಳೋದಂದರೆ ನಿಮ್ಮ ತಂದೆ ತಾಯಿನ ಇರೋ ಅಷ್ಟು ದಿವಸ ಗೌರವಿಸಿ, ಹೋದ ಮೇಲೆ ದೊಡ್ಡ ದೊಡ್ಡ ಫೋಟೋ ಹಾಕಿ ಟ್ಯೂಬ್ಲೈಟ್ ಹಾಕ್ಬಿಟ್ಟು ಅವ್ರಿಗೊಂದು ದೇವಸ್ಥಾನ ಕಟ್ಟಿ ಅದ್ರ ಮೇಲೆ ಹಾಕ್ಬಿಟ್ಟು ನಾನು ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದೆ ಅನ್ನೋದು ಬಿಟ್ಬಿಡಿ. ಜಗಳ ಆಡ್ತಿರೋ ಬಿಡ್ತೀರ ನಿಮ್ಮ ತಾಯಿ ಹತ್ರ ತಂದೆ ಹತ್ರ, ಅವತ್ತೇ ಪ್ರೀತಿ ಮಾಡಿ ಅವತ್ತೇ ಚೆನ್ನಾಗಿರಿ, ಅದನ್ನು ಬಿಟ್ಟು ಎಷ್ಟೋ ಜನ ಇವತ್ತಿನ ದಿವಸ ದೂರದಲ್ಲಿ ತಳ್ಬಿಟ್ಟು ಆಮೇಲೆ ಸೀರಿಯಲ್ ಸೆಟ್ ಹಾಕೊಂಡ್ರೆ ಪ್ರಯೋಜನ ಇಲ್ಲ. ಅದಾಗ ಎಲ್ಲ ಗೌರವ ಘನತೆಯನ್ನು ತಾಯಿ ತಂದೆ ಪ್ರೀತಿ ವಾತ್ಸಲ್ಯ ನೋಡಬೇಕು ಅಂದರೆ ಇವ್ರುಗಳ ಹತ್ರ ನೋಡಿ ಕಲ್ತ್ಕೋಬೇಕು. ಭಾಳಷ್ಟು ಜನ ಇವತ್ತು ಶಂಕರ್ ಅಶ್ವರ್ಥ್ ಏನಿದ್ದಾರೆ, ಅಶ್ವರ್ಥ್ ಅವರು ಮಗ ಇದ್ದಾರೆ, ಅವ್ರ ಪಾಪ ಕಷ್ಟಪಡ್ತಾರೆ. ತಂದೆ ಅಂದರೆ ಅಷ್ಟು ಭಯ ಭಕ್ತಿ ಗೌರವ ಇತ್ತು, ಇವತ್ತು ತಂದೆ ಇಲ್ಲದೆ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ತಂದೆನೇ ಎಲ್ಲ ನೋಡ್ಕೊತಾ ಇದ್ದಿದ್ದು. ಹೆಂಗೆ ಅಶ್ವರ್ಥ್ ಅವರು ಅಂದರೆ ಅಂದರೆ ಒಂದು ಪ್ರೊಡ್ಯೂಸರ್ 10,000 ಎಷ್ಟು ಪಿಕ್ಚರ್ಗೆ ಅಂದರೆ ಅಣ್ಣ ನಿಮಗೆ ನಿಮ್ಮ ಸಂಭಾವನೆ ಎಷ್ಟೊಂದು 25,000 ಅಂದ್ಬಿಡೋರು, ಅವರು ಎರಡೇ ದಿವಸ ಮಾಡಿಬಿಟ್ಟು 15,000 ಜಾಸ್ತಿ ಆಗ್ಬಿಡ್ತು. ನೀನು 15,000 ಜಾಸ್ತಿ ತೊಗೊಂಡ್ರೆ ನನಗೆ 10,000 ಸಾಕು ಅಂತ ವಾಪಸ್ ಕೊಡ್ತಾ ಇದ್ದಿದ್ದು ಯಾರಾದರೂ ಇದ್ರೆ ಅಂದರೆ ಇವರುಗಳೆ. ಸೊ ಹಾಗೆ ವಾಪಸ್ ಕೊಟ್ಟಿದ್ದು ಉಂಟು ಅಂದರೆ ಈ ಥರದ ವ್ಯಕ್ತಿಗಳೂ ಇದ್ದಾರೆ ಭಾಳಷ್ಟು ಜನ ಕರ್ನಾಟಕದಲ್ಲಿ. ಇನ್ನಷ್ಟು ಕಿತ್ಕೊಂಡು ತಿನ್ನೋಣ, ಮತ್ತಷ್ಟು ಕಿತ್ಕೊಳ್ಳೋಣ, ಆ ಪ್ರೊಡ್ಯೂಸರ್ ಹಾಳಾಗೋದ್ರೆ ನನಗೇನು ದುಡ್ಡು ಬಂದರೆ ಸಾಕು ಅನ್ನೋರು ಇದ್ದಾರೆ. ಅದಕ್ಕೆಲ್ಲ ಕಾರಣಭೂತವಾಗಿ ನಾವೆಲ್ಲರೂ ಏನು ಹೇಳುತ್ತೆ ಅಂದರೆ ಇಲ್ಲಮ್ಮ ಅವ್ರನ್ನ ಇವತ್ತು ನೆನೆಸ್ಕೋಬೇಕು. ಕರ್ನಾಟಕವನ್ನು ಒಂದು ಹೆಣ್ಣು ಮಾಡ್ತಾ ಇರಬೇಕಾದ್ರೆ ಗಂಡಸರಾಗಿ ನೀವು ಮಾಡೋಕ್ಕೇನು ಅಂತ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಟಾಪ್ ಸ್ಟಾರ್ಸ್ ಆಗಿರೋದಕ್ಕೆ ಎಷ್ಟೋ ಜನಕ್ಕೆ ಲೈಟ್ ಮ್ಯಾನ್ಗಳಿಗೆ ಜೀವನ ಕೊಟ್ಟಿದ್ದಾರೆ. ಇವತ್ತು 30 ಜನಕ್ಕೆ ಪ್ರತಿಮೆ ನೀನು ನಂಬ್ತೇ ಬಿಡ್ತಿದ್ದೆ ಇನ್ನೂ ನಾನು ಟಿ ವಿಲಿ ಹೇಳಿದೆ. 30 ಮೆಂಬರ್ಸ್ ಇನ್ ತಮಿಳ್ನಾಡು, ಊಟ ಗತಿ ಇಲ್ಲದೆ ಟೆಕ್ನಿಷಿಯನ್ಸ್ ಇದ್ದಾರೆ, ಒಂದಷ್ಟು ಆರ್ಟಿಸ್ಟ್ಗಳಿದ್ದಾರೆ, ಅವರೆಲ್ಲ AVM ಸ್ಟುಡಿಯೋ ಹಿಂದ್ಗಡೆ AVM ಸ್ಟುಡಿಯೋ ಎಲ್ಲ ಕೆಲವರು ಹೊಡೆದಾಕ್ಬಿಟ್ಟು ಚಿಕ್ಕದ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಅಪಾರ್ಟ್ಮೆಂಟ್ಸ್ ಮಾಡೋದು, ಜಿಮ್ನಿ ಸ್ಟುಡಿಯೋ ಹಾಕ್ಬಿಟ್ಟಿದ್ದಾರೆ, ಅಪಾರ್ಟ್ಮೆಂಟ್ ಮಾಡಿದ್ದಾರೆ, ಹಿಂದ್ಗಡೆ ರಾಜ್ ಸ್ಟುಡಿಯೋಸ್ ಇದೆ, ಅದೆಲ್ಲ ಏನು ಮಾಡಿಬಿಟ್ಟಿದ್ದಾರೆ ಪೂರ್ತಿಯಾಗಿ ಏನೋ ಗುಡಿಸ್ಲಲ್ಲಿದ್ದಾರೆ. ಅವ್ರುಗಳು ಕೂಡ 30 ಜನಕ್ಕೆ ಲಿಸ್ಟ್ ಹಾಕ್ಕೊಂಡು ಇವರಿಗೆ ಒಂದು ಫಿಕ್ಸಡ್ ಡಿಪಾಸಿಟ್ ಇದ್ದಾರೆ. ವಿನೋದ್ ರಾಜ್ಗೆ ಹೇಳಿಬಿಟ್ಟು ಮನೆಯೆಲ್ಲ ಮಾತಾಡಿದ್ವಿ, ಆವಾಗ ಫಿಕ್ಸಡ್ ಇಟ್ಟು ಅವ್ರುಗಳಿಗೂ 5,000 ಹೋಗಲಿ 3,000 ಹೋಗಲಿ ಅನ್ನೋ ಸಂತೋಷ ಲೀಲಾವತಿ ಅವ್ರು ಮಾಡಿದ್ದಾರೆ ಅಂದರೆ ಸಂತೋಷ. ಆಮೇಲೆ ಕರ್ನಾಟಕದಲ್ಲಿ ಹಾಸ್ಯ ನಟರಿಗೆ, ಹಳೆಯ ಆರ್ಟಿಸ್ಟ್ಗೆ, ಲಿಂಗ ನಾಗರಾಜ್ಗಾಗಲಿ, ಹೊನ್ನೊಳ್ಳೆ ಕೃಷ್ಣಗಾಗಲಿ, ಇವ್ರಿಗೆಲ್ಲರಿಗೂ ಪೆನ್ಷನ್ ಬರಲಿ, ಅವ್ರು ನಾಳೆ ಶೂಟಿಂಗ್ ಇಲ್ಲದ್ರೆ ಏನು ಮಾಡ್ತಾರೆ, ಬ್ಯಾಂಕ್ ಜನಾರ್ದಂಗಾಗಲಿ, ಕಷ್ಟ ಇರತಕ್ಕಂಥವ್ರಿದ್ದಾರೆ ಅವರಿಗೆಲ್ಲ ಏನಾದರೂ ಮಾಡಲಿ ಅಂತ ಒಂದು ಪೆನ್ಷನ್ ಸ್ಕೀಮ್ನ ಅಂಬರೀಷ್ ಹತ್ರ ಇದ್ದಾಗಲೇ ಮಾತಾಡಿದ್ರು. ವಿನೋದ್ ರಾಜ್ ಹೇಳಿದ್ರು, ನಾನು ಇಲ್ಲದೇ ಇರೋ ಇವ್ರು ಮಾಡದೇ ಇರೋ ಕಷ್ಟ ಕಂಡವರು ಒಂದು ಕೆಲಸ ಮಾಡು, ನೀನೇ ಮಾಡು ಅಂತ ಹೇಳಿ ಹೇಳಿಕೊಟ್ಟು ಮಾಡಿದ್ದಾರೆ. ಅದಕ್ಕೆ ಅದರದ್ದು ಫಿಕ್ಸ್ಡ್ ಅವ್ರಿಗೆ ಪೆನ್ಷನ್ ಥರ 3,000 3,500 5,000 ಹೋಗ್ತಾಯಿದ್ರು. ಕೆಲವರಿಗೆಲ್ಲ ಹೋಗ್ತಿದೆ, ಕೆಲವರು ತುಂಬ ಕಷ್ಟ, ಕುಳ್ಳಿ ಜಯಮ್ಮ ಇದ್ರು ಅವ್ರಿಗೂ ಪಾಪ ಕೊಡ್ತಾಯಿದ್ರು, ನಮ್ಮ MN ಲಕ್ಷ್ಮೀದೇವಿ ಇದ್ರು ಅವ್ರುಗಳಿಗೆ ಪಾಪ ಕೊಡ್ತಕ್ಕಂಥದ್ದು. ಇದೆಲ್ಲ ಪಾಪ ಲೀಲಾವತಿ ಅವರು ಚಿಕ್ಕ ಟೆಕ್ನಿಷಿಯನ್ಸ್, ಲೈಟ್ ಅವನಿರಲಿ ಅವ್ನ ಕೆಲಸ ಕೊಡಿಸಿದ್ದಾರೆ. ಅವ್ನ ಮನೆ ಸಂಸಾರ ನಡೆದೇ ಇರೋದು ಎಷ್ಟು ಜನ ಇದ್ದಾರೆ, ಮೇಲ್ಗಡೆ ಅಟ್ಟೆ ಹೊಡಿತಾ ಇಕ್ಕಂತಾನು ಅವನು ಕೊಡಿಸಿದ್ದಾರೆ. ಕ್ಲಾಪ್ ಅಸ್ಟೆಂಟ್ ಫಿಲ್ಮ್ ಇಲ್ಲ ಅವನಿಗೆ, ಏನು ಮಾಡ್ತೀಯ ಬಾಯಲ್ಲಿ ಊಟ ಮಾಡಿ ಬಂಬಿಸ್ಕೊಂಡು ನಮ್ಮಲ್ಲಿ ಅಂತ ಎಷ್ಟೋ ಜನ ಅಸ್ಟೆಂಟ್ ಇರ್ತಾರೆ. ಊಟಗಳು ಹಾಕಿದ್ದಾರೆ, ಒಂದು ಪುಟಾಣಿ ಮನೆ ಬಾಡಿಗೆ ಮನೆ ಮಾಡಿಟ್ಟಿದ್ದು, ಇದೆಲ್ಲ ಲೀಲಾವತಿ ಅವ್ರು ಮಾಡಿದ್ದು ಯಾರ ಕೈಲೂ ಹೇಳ್ಕೊಳಕ್ಕಾಗಿಲ್ಲ. ಇವತ್ತು ಅವ್ರು ಇಲ್ಲ ಸಂತೋಷ ಅಂತಕ್ಕಂಥದ್ದು ಬೇರೆ ಯೋಚನೆ ಅಂದರೆ ಅವ್ರಿಗೆ ಮುಕ್ತಿ ಪಡೆದಿರ್ತಕ್ಕಂಥ ಒಳ್ಳೆ ಎಲ್ಲ ಸಂತೋಷವಾಗಿ ಅಂದರೆ ಜೀವನದಲ್ಲಿ ಎಲ್ಲ ಸಂತೃಪ್ತಿ ಆಗೋದು, ಜೀವನ ಜೀವನ ತುಂಬಿದ ಜೀವನ. ಸೊ ಪಾಪ ಅವ್ರಿಗೆ ಆರೋಗ್ಯ ಯೋಗಕ್ಷೇಮ ಅವ್ರ ಆತ್ಮಕ್ಕೆ ಸ್ಥೈರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಹೇಳ್ತಾ ಪಾಪ ಅವಂಥ ವ್ಯಕ್ತಿ ಇವತ್ತು ಇಲ್ಲದೆ ಇದ್ರು ನೀವುಗಳು ನೋಡಿ ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು ಏನಂದರೆ ಎಲ್ಲ ಆರ್ಟಿಸ್ಟ್ಗಳು ಕೊಟ್ಟು ತೊಗೊಳ್ಳಿ, ಸಿಕ್ಕಾಪಟ್ಟೆ ಇದ್ದಾಗ ಕೊಟ್ಟುಬಿಡಿ, ಸಂತೋಷ ಪಡಿ. ಅವ್ರು ಅವಾಗ ಅಯ್ಯೋ ಚೆನ್ನಾಗಿರಪ್ಪ ಅಂತ ಹಾಲು ತಂದು ಕುಡ್ದಂಗಿದ್ದ ಅವಾಗ ಸಂತೋಷ.